ನಮಸ್ಕಾರ, ಶ್ರೀನಿವಾಸ ಬಾಬು ಅಂತೇಳಿ, ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾಒಕ್ಕೂಟದ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು 18ನೇ ತಾರೀಕು ದೇವರಾಜರಸು ಭವನದಲ್ಲಿ ಒಂದು ಪ್ರವರ್ಗ 1 ಮತ್ತು 2 ಅಡಿಯಲ್ಲಿ ಬರ್ತಕ್ಕಂಥ 197 ಜಾತಿಗಳು ಮತ್ತು 756 ಉಪ ಪಂಗಡಗಳ ಒಂದು ಅಧಿವೇಶನವನ್ನು ಕರಿತಾ ಇದ್ದೀವಿ. ಅಧಿವೇಶನ ದೇವರಾಜರಸು ಭವನದಲ್ಲಿ ಭಾನುವಾರ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗಿದೆ. ಅಲ್ಲಿ ಈ ಹಿಂದುಳಿದ ವರ್ಗಗಳಿಗೆ ಏನು ಇವತ್ತಿನ ತನಕ ಅಂದರೆ ದೇವರಾಜರಸುರವರು ಮುಖ್ಯಮಂತ್ರಿಗಳಾಗಿದ್ದ ಮೇಲೆ ಮಾಡಿದಂಥ ಅವನೂರು ವರದಿ ಆದಮೇಲೆ ಬಂದಂಥ ವರದಿಗಳಲ್ಲಿ ಯಾವ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಹಾಗೆಯೇ ಮೊನ್ನೆ ಇನ್ನು ಕಾಂತರಾಜ್ ಆಯೋಗದಿಂದ ಒಂದು ವರದಿ ಬಂತು, ಆ ವರದಿ ಕೂಡ ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಭಾಳಷ್ಟು ಇವತ್ತು ಬ್ಯಾಕ್ವರ್ಡ್ಸ್ ಬಗ್ಗೆ 60% 45% ಇರ್ತಕ್ಕಂಥ ನಮ್ಮ ಹಿಂದುಳಿದವರು ಇವತ್ತು ಎಲ್ಲದರಲ್ಲೂ ವಂಚಿತರಾಗ್ತಾಯಿದ್ದಾರೆ. ಭಾಳಷ್ಟು ಸಮುದಾಯಗಳು ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಿರುವಾಗ ನಮ್ಮ ಅಧಿವೇಶನದಿಂದ ನಾವು ಏನು ರಾಜಕೀಯ ಮೀಸಲಾತಿ 27% ಇದೆ ಬ್ಯಾಕ್ವರ್ಡ್ಸ್ಗೆ, ಅದನ್ನು ನಾವು ಖಡಾಖಂಡಿತವಾಗಿ ನೀಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಇನ್ನೂ ಹಲವಾರು ವಿಚಾರಗಳನ್ನ ನಾವಲ್ಲಿ ಆ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಿ, ಭಾಳಷ್ಟು ಜನ ಹಿಂದುಳಿದ ವರ್ಗಗಳ ದೊಡ್ಡ ದೊಡ್ಡ ಮುಖಂಡಗಳು ಬರ್ತಾರೆ, ಬಂದು ಅವರೆಲ್ಲ ಚರ್ಚೆ ಮಾಡಿ ಒಂದು ನಿರ್ಣಯಗಳನ್ನ ಅಂಗೀಕಾರ ಮಾಡಿ ಆ ನಿರ್ಣಯಗಳನ್ನ ಈ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಚುನಾವಣಾ ಆಯೋಗಕ್ಕೆ ಮತ್ತು ಎಲ್ಲ ಪಕ್ಷಗಳ ಅಧ್ಯಕ್ಷರುಗಳಿಗೆ ನಾವು ರವಾನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ನಮ್ಮ ಈ ಅಧಿವೇಶನ ಉದ್ದೇಶ. ಜಾತಿಗೆ ಇಬ್ಬರಿಗೆ ಮಾತ್ರ 197 ಜಾತಿಗಳು, 756 ಒಳಪಂಗಡಗಳು ಅಂದಮೇಲೆ ಸೊ ಹೆಚ್ಚು ಕಮ್ಮಿ 1.5 ಸಾವಿರ ಜನ ಸೇರ್ತಾರೆ.